ನನ್ಗೆ ಯಾರು ಏನೇ ಅಂದ್ರು, ಎಷ್ಟೇ ದುಃಖ ಕೊಟ್ರು, ನನ್ ಮಗ ಮಾತ್ರ ಯಾವತ್ತೂ ನನಗೊಂದು ಮಾತು ಹಿಂದಿರುಗಾಡ್ದವನಲ್ಲ. ಯಾವತ್ತು ನನಗೆ ಎದುರು ಜವಾಬ್ ಕೊಟ್ಟವನಲ್ಲ ಅಂತ ನನ್ ಮಗ ನನ್ನ ಬಿಟ್ಟು ಹೊರಟೋದಾರೆ. ಈ ತಾಯಿನ ಅನಾಥೆ ಮಾಡ್ಬಿಟ್ಟು ಹೊರಟೋದಾರೆ. ದಮಯಂತಿ, ಅಮ್ಮ, ದಮಯಂತಿ, ಅಮ್ಮ, ಅಮ್ಮ, ನಿನ್ ಮೊಮ್ಮಗ ನೋಡಮ್ಮ, ನಾವ್ ಅಳ್ತಾ ಇದ್ರೆ ಫೋಟೋಲಿ ಹೇಗ್ ನಗ್ತಾ ಇದನಂತ. ನಿನಗಿಂತ ಕಷ್ಟ ಬರುತ್ತೆ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅಷ್ಟಕ್ಕೂ ಇದು ಯಾಕೆ ಹೀಗ್ ನಡೀತು? ಆ ದೇವ್ರು ನನ್ ಮೊಮ್ಮಗನ್ ಪ್ರಾಣದ ಬದ್ಲು ನನ್ನನ್ ಕರ್ಕೊಂಡು ಹೋಗ್ಬೇಕಾಗಿತ್ತು. ಇದೆಲ್ಲ ಅವರಿಂದಾನೆ, ಆ ಕಲ್ಯಾಣಿ ಅನುಪಮನಿಂದಾನೆ ನನ್ನ ಮಗ ನನ್ನ ಬಿಟ್ಟು ಹೊರಟೋದ. ಅನುಪಮ ಅವಳು ಕನ್ಸಲ್ಲಿ ನನ್ನ ಮಗನ್ ಸಾವನ್ ಬಯಸ್ಬಿಟ್ಲಮ್ಮ. ಅವಳು ಅನ್ಕೊಂಡ ಹಾಗೆ ನನ್ನ ಮಗನ್ ಪ್ರಾಣ ಹೊರಟೋಯ್ತು. ಹುಚ್ಚುಡುಕಿ, ಇಂಥ ಸಮಯದಲ್ಲೂ ಯಾಕೆ ಹೀಗೆ ಮಾತಾಡ್ತೀಯ? ಅನುಪಮನ್ಗೆ ಶೌರ್ಯ ಅಂದ್ರೆ ಪ್ರಾಣ, ಅಂಥದ್ರಲ್ಲಿ ಅನುಪಮ ಶೌರ್ಯಂಗ್ ಕೇಳ ಬಯಸ್ತಾಳ? ತನ್ನ ಗಂಡ ಕಟ್ಟಿದ ತಾಳಿನ ತೆಗಿಯೋದಕ್ಕೆ ಕಲ್ಯಾಣಿ ಆಸೆ ಪಡ್ತಾಳ? ಏನ್ ಮಾತಾಡ್ತಿದ್ಯ ನೀನು ಸುಮ್ನೀರು? ನಿಜವಾಗ್ಲೂ ನನ್ ಮಗ ಅಂದ್ರೆ ಅವಳಿಗೆ ಅಷ್ಟು ಪ್ರಾಣ ಆಗಿದ್ರೆ, ಕಲ್ಯಾಣಿಯಿಂದಾಗಿ ಸಿದ್ದು ಜೊತೆ ದ್ವೇಷ ಬೆಳೀತಾ ಇದ್ದಾಗ್ಲೆ ಅವಳು ಬೆಳೆಸಿರೋ ಕಲ್ಯಾಣಿನ ಹತ್ತು ಬಸ್ತಲ್ಲಿ ಇಟ್ಕೋಬೇಕಿತ್ತಮ್ಮ. ಅದನ್ನ ಬಿಟ್ಟು ಪ್ರಾಣ ಅಂತ ಹೇಳಿ ನನ್ ಮಗನ್ ಪ್ರಾಣ ಹೋಗೋವರೆಗೂ ನೋಡ್ಕೊಂಡು ಸುಮ್ನೆ ಇರ್ತಿದ್ಲ. ಅಷ್ಟಕ್ಕೂ ಅನುಪಮಂಗ್ ಏನ್ ಗೊತ್ತಮ್ಮ ಹೆತ್ತ ಕರಳಿನ ಬಗ್ಗೆ, ಹೆತ್ತ ತಾಯಿ ಪ್ರೀತಿ ಬಗ್ಗೆ? ಒಂಬತ್ತು ತಿಂಗಳು ಹೋಟೆಲ್ ಹೊತ್ತು ಹೆತ್ತಿದ್ರೆ ಗೊತ್ತಾಗ್ತಿತ್ತು ಅವಳಿಗು ಮಗನ್ ಕಳ್ಕೊಳ್ಳೋ ದುಃಖ ಹೇಗಿರುತ್ತೆ ಅಂತ. ಅನುಪಮನ್ಗೆ ಅದು ಗೊತ್ತಿಲ್ಲದೆ ಇರೋದ್ರಿಂದಾನೆ ನನ್ನ ಮಗನ ಪ್ರಾಣ ಹೋಗೋವರೆಗೂ ಕಲ್ಯಾಣಿಗೋಸ್ಕರ ಆ ಸಿದ್ದು ಜೊತೆ ಗಲಾಟೆ ಮಾಡೋದನ್ನ ನೋಡ್ಕೊಂಡು ಸುಮ್ನೆ ಇದ್ಲು. ಏನ ಮಾತ್ಗಳು, ನೀನ್ ಮಗನ ಹೆತ್ತವಳೆ ಆಗಿದ್ರು ತಾಯಿ ಆಗದೆ ಇದ್ರು ಇನ್ನೊಬ್ಬ ತಾಯಿ ಬಗ್ಗೆ ಹಾಗೆ ಮಾತಾಡ್ತಿದ್ಯಾ?
ಮಗ ಸತ್ತೋಗಿರೋ ದುಃಖದಲ್ಲಿದ್ಯಾ? ನಿನ್ ನೋವು ನನ್ಗೆ ಅರ್ಥ ಆಗತ್ತೆ ದಮಯಂತಿ. ಹಾಗಂತ ಈ ವಿಷಯದಲ್ಲಿ ಯಾರಿಗೂ ನೋವಿಲ್ಲ ಅನ್ಕೋಬೇಡ. ಶೌರ್ಯ ಸತ್ತೋಗಿರೋದಕ್ಕೆ ನಿನಗೆಷ್ಟು ದುಃಖ ಆಗ್ತಿದೆಯೋ, ಅನುಪಮಂ ಕೂಡ ಅದಕ್ಕಿಂತ ಜಾಸ್ತಿ ದುಃಖ ಆಗ್ತಿದೆ ಅಮ್ಮ. ಯಾಕೆ ಯಾಕಮ್ಮ ದುಃಖ? ಅವಳಿಗೆ ಏನ್ ನಷ್ಟ ಆಯ್ತು ಅಂತ? ನನ್ನ ಮಗ ಇಲ್ಲ ಅಂತದ ಹಾಗೆ ನಾಲ್ಕು ಮುಸ್ಲೆ ಕಣ್ಣೀರ್ ಹಾಕ್ಬಿಟ್ರೆ ಸರಿ ಹೋಗ್ಬಿಡತ್ತ ದಮಯಂತಿ? ಹೆತ್ತ ಮಗ ದೂರ ಆದ್ರೆ ಆ ತಾಯಿ ಅನ್ಭವಿಸೋ ದುಃಖ ಅವಳಿಗೆ ಹೇಗಮ್ಮ ಗೊತ್ತಾಗತ್ತೆ? ತಾಯಿ ದುಃಖ ಗೊತ್ತಾಗ್ಬೇಕು ಅಂದ್ರೆ ಅವಳು ಮೊದ್ಲು ತಾಯಿ ಆಗ್ಬೇಕು. ಹಾಗಿಲ್ವಲ್ಲ, ಎಲ್ರು ಹೇಳೋದೆ ಸತ್ಯ ಆಗೋಯ್ತು. ಕಮಿಷನರ್ ಹೇಳಿದ್ದೆಲ್ಲ ನಿಜನೇಮ್ಮ. ನೀನೀಗ ಶೌರ್ಯನೇ ನೆನೆಸ್ಕೊಂಡು ಕೊರಗ್ತಾ ಕೂತ್ಕೊಂಡ್ರೆ ಸರಿ ಹೋಗಲ್ಲ. ಶೌರ್ಯನ ಆಸೆಗಳನ್ನೆಲ್ಲ ನೀನ್ ಪೂರೈಸ್ಬೇಕು. ಗಂಡ ಹೋದ ಮೇಲೂ ಕೂಡ ಅವನು ಏನೇನು ಕನಸುಗಳನ್ನೆಲ್ಲ ಕಂಡಿದ್ನೋ ಅದನ್ನ ಹೆಂಡತಿಯಾದವಳು ಪೂರೈಸ್ಬೇಕು. ಅದೇ ಕಣಮ್ಮ ಹೆಂಡತಿ ಮಾಡಬೇಕಾಗಿರೋ ಧರ್ಮ. ಅನುಪಮಂಗೆ ಏನ್ ಗೊತ್ತಮ್ಮ ಹೆತ್ತ ಕರುಳಿನ ಬಗ್ಗೆ, ಹೆತ್ತ ತಾಯಿ ಪ್ರೀತಿ ಬಗ್ಗೆ? ಹೆತ್ತ ಮಗ ದೂರ ಆದ್ರೆ ಆ ತಾಯಿ ಅನ್ಭವಿಸೋ ದುಃಖ ಅವಳಿಗೆ ಹೇಗಮ್ಮ ಗೊತ್ತಾಗತ್ತೆ? ತಾಯಿ ದುಃಖ ಗೊತ್ತಾಗ್ಬೇಕು ಅಂದ್ರೆ ಅವಳು ಮೊದ್ಲು ತಾಯಿ ಆಗ್ಬೇಕು. ಅಮ್ಮ ಹೇಳ್ದಾಗೆ ನಾನು ಪೊಲೀಸ್ ಡ್ರೆಸ್ ಹಾಕೊಂಡ್ರೇನೆ ಆಫೀಸರ್ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನನ್ಗೋಸ್ಕರ ಅಲ್ಲದೆ ಇದ್ರು ಆಫೀಸರ್ಗೋಸ್ಕರನಾದ್ರೂ ಈ ಡ್ರೆಸ್ನ ಹಾಕೊಳ್ಳೇಬೇಕು. ಕಲ್ಯಾಣಿ ಏನಮ್ಮ? ಹೇಳ್ದಾಗೆ ಆಫೀಸರ್ ನೆನಪುಗಳ ಜೊತೆ ಇರೋದಲ್ಲ, ಆಫೀಸರ್ ಆಸೆಗಳನ್ನ ಈಡೇರಿಸ್ಬೇಕು ಅಂತ ನಿರ್ಧಾರ ಮಾಡಿಕೊಂಡೆ. ನಾನು ಪೊಲೀಸ್ ಟ್ರೈನಿಂಗ್ಗೆ ಹೋಗ್ತೀನಮ್ಮ. ತುಂಬ ಸಂತೋಷ ಕಲ್ಯಾಣಿ. ನಿನ್ನ ಧೈರ್ಯನೇ ನಾಲ್ಕು ಜನಕ್ಕೆ ಆದರ್ಶವಾಗಿರ್ಬೇಕು. ಈ ಮಾತನ್ನ ಮನೇಲಿ ಇರೋರಿಗೆಲ್ರಿಗೂ ಹೇಳು, ತುಂಬ ಸಂತೋಷ ಪಡ್ತಾರೆ. ಸರಿನಮ್ಮ. ಆದಷ್ಟು ಬೇಗ ನನ್ನ ಮಗಳನ್ನ ಪೊಲೀಸ್ ಡ್ರೆಸ್ಸಲ್ಲಿ ನೋಡ್ತೀನಿ. ಸ್ವಲ್ಪ ಮಾಮೂಲಿಯಾಗಿರೆ, ಯಾವಾಗ ನೋಡಿದ್ರು ಮುಖನ ಗಂಟು ಹಾಕೊಂಡೇ ಇರ್ತೀಯ. ನನ್ ಮುಖನೇ ಹಾಗೆ. ಅದ್ ನನಗೂ ಗೊತ್ತು. ಸ್ವಲ್ಪ ಅದನ್ನ ಬದಲಾಯಿಸೋ ಪ್ರಯತ್ನ ಮಾಡು. ಸುತ್ತಿಗೆ ಉಳಿಯಿಂದ ಸರಿ ಮಾಡೋ ಅವಕಾಶ ಏನಾದ್ರೂ ಇದ್ದಿದ್ರೆ ಆ ಕೆಲಸನ ನಾನೇ ಮಾಡ್ತಿದ್ದೆ.
ಬೇಡ ಬಿಡು, ಮೊದ್ಲಿನ ಹಾಗೆ ಇರು, ಅದೇ ಚೆನ್ನಾಗಿದೆ ಇದಕ್ಕಿಂತ. ಕಲ್ಯಾಣಿ ಬರ್ತಿದ್ದೀನಿ ಅಂದ್ಲು, ಇನ್ನೂ ಬಂದಿಲ್ಲ ಯಾಕೆ? ಪೊಲೀಸ್ ಟ್ರೈನಿಂಗ್ ಪೂರ್ತಿ ಮಾಡಿ 3 ತಿಂಗಳು ನಂತರ ಬರ್ತಿದ್ದಾಳೆ. ಹೇಗಿದ್ದಾಳೋ ಏನೋ. ಕಲ್ಯಾಣಿನ ಇಷ್ಟು ದಿವಸ ನೋಡದೆ ಬಿಟ್ಟಿದ್ದು ಇದೇ ಮೊದಲನೇ ಸಲ. ಬರ್ತಾಳೆ ಅಲ್ವಾ? ಆದ್ರೆ ಇದಕ್ಕೂ ಮೊದಲು ಮಾಮೂಲಿ ಕಲ್ಯಾಣಿ, ಇವಾಗ ಕಾನ್ಸ್ಟೇಬಲ್ ಕಲ್ಯಾಣಿಯಾಗಿ ಬರ್ತಿದ್ದಾಳೆ. ಶೌರ್ಯನ ಆಸೆ ಆಕಾಂಕ್ಷೆಗಳಿಗೆ ನಿನ್ನ ರೂಪದಲ್ಲಿ ಉಸಿರು ಪಡ್ಕೊಂಡಿರೋ ಹಾಗೆ ಅನಿಸ್ತಿದೆ ಅಮ್ಮ. ಯಾವ ಲೋಕದಲ್ಲಿದ್ರೂ ಶೌರ್ಯನ ಆತ್ಮ ನಿನ್ನನ್ನು ಹೀಗೆ ನೋಡಿ ಆನಂದ ಪಡುತ್ತಮ್ಮ. ನಿನ್ನ ಸಂಕಲ್ಪ ನೆರವೇರಬೇಕು ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತಿದ್ದೀನಿ. ಶೌರ್ಯಗೋಸ್ಕರ ನೀನು ಯೂನಿಫಾರ್ಮ್ ಹಾಕೊಂಡಿದ್ಯಾ ಅಂತ ಗೊತ್ತಮ್ಮ. ಅದೇ ಹಠದಿಂದ ನೀನು ಇನ್ನೂ ಮುಂದಕ್ಕೆ ಹೋಗ್ಬೇಕು. ಯಾಕ್ರಿ ಹೋಗಲ್ಲ? ನನ್ನ ಮಗನ ಮುಂದಕ್ಕೆ ಕರ್ಕೊಂಡು ಹೋಗೋಕ್ಕಾಗದೇ ಇರೋ ಜಾಗ ಕಳಿಸ್ಬಿಟ್ಟಿದ್ದಾಳಲ್ಲ, ಇವಳು ಮುಂದಕ್ಕೆ ಹೋಗ್ತಾಳೆ.
ತಪ್ಪು ದಮಯಂತಿ, ಹಾಗ್ ಮಾತಾಡ್ಬೇಡ. ಇನ್ಮೇಲಿಂದ ನಿನ್ ಮಗನ್ ರೂಪನ ನಿನ್ ಸೊಸೆಲ್ ನೋಡಿದ್ರೆ ನೀನ್ ಸಂತೋಷವಾಗಿರ್ತೀಯಮ್ಮ. ಶೌರ್ಯನೇ ಹಿಂದಿರೋ ಬದುಕು ನನಗ್ ಬೇಡ ಅಂತ ಹೇಳಿದ್ ಕಲ್ಯಾಣಿ. ಈ ಡ್ರೆಸ್ ಹಾಕೊಂಡಿರೋದು, ಇಷ್ಟು ಕಷ್ಟಪಟ್ಟು ಟ್ರೈನಿಂಗ್ ಮಾಡ್ಕೊಂಡಿರೋದು ಶೌರ್ಯನ್ಗೋಸ್ಕರನೇ. ನಮ್ಮ ಶೌರ್ಯನ ಸಾಯಿಸ್ದವರ ಅಂತ್ಯ ಕಾಣ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಈ ಯೂನಿಫಾರ್ಮ್ ಹಾಕೊಂಡಿದ್ದಾಳೆ. ಆ ವಿಷಯ ಇವಳಿಗೂ ಗೊತ್ತು, ಆದ್ರೆ ಏನಂದ್ರೆ ಮಾತಾಡಕ್ ಗೊತ್ತಿಲ್ಲ ಅಷ್ಟೇ. ದಮಯಂತಿ ಮಾತ್ಗೇನು ಕಲ್ಯಾಣಿ, ನೀನ್ ಹೋಗು, ಹೋಗಿ ಶೌರ್ಯನ ಆಶೀರ್ವಾದ ತಗೋ. ಆಫೀಸರ್ ಹೀಗ್ ಮಾಡಿದ್ರಿ? ನೀವಿಲ್ಲ ಅಂದ್ರೆ ನಾನು ಇರಲ್ಲ ಅನ್ಕೊಂಡಿದ್ದೆ, ಆದ್ರೆ ನಿಮ್ಗೋಸ್ಕರ ಈಗ ಬದುಕ್ಬೇಕಾಗ್ ಬಂದಿದೆ. ನೀವಿದ್ದಿದ್ರೆ, ನಿಮ್ ಒಟ್ಟಿಗೆ ನಿಮ್ ಜೊತೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ನನ್ನ ಹೀಗೆ ಒಂಟಿ ಮಾಡಿ ನನಗೆ ಸಿಗದೆ ಇರೋ ಅಷ್ಟು ದೂರ ಹೊರಟೋಗಿದ್ದೀರ. ಇಲ್ಲೋಡಿ, ನಿಮ್ಗೆ ಇಷ್ಟ ಆಗಿರೋ ಪೊಲೀಸ್ ಯೂನಿಫಾರ್ಮ್ ನಿಮ್ಗೋಸ್ಕರನೇ ಹಾಕೊಂಡಿದ್ದೀನಿ. ನಿಮ್ಮ ಹಾಗೆ ಸಿನ್ಸಿಯರ್ ಆಗಿರೋ ಅಂತ ಆಶೀರ್ವಾದ ಮಾಡಿ. ನನ್ನ ಈ ತರ ಒಂಟಿ ಮಾಡಿ ಯಾವ ಲೋಕದಲ್ಲಿದ್ದೀರಾ ಆಫೀಸರ್? ಇಷ್ಟು ದೂರ ಬಂದು ಸಿನಿಮಾ ನೋಡೋಕ್ಕಾಗಿಲ್ಲ ಅಂದ್ರೆ ಹೇಗೋ? ಅದು ನಮ್ ಹೀರೋ ಸಿನಿಮಾ. ಲೋ, ಟಿಕೆಟ್ ಸಿಗ್ತಾ? ಲೋ, ಟಿಕೆಟ್ ಸಿಗ್ತಾನೆ ಇಲ್ವೋ? ಸಿಗುತ್ತೆ. ಯಾವ ಹೀರೋ ಸಿನಿಮಾಗಾದ್ರೂ ಆ ಹೀರೋಗೆ ಟಿಕೆಟ್ ಸಿಗಲ್ವೇನೋ, ಆದ್ರೆ ನಮ್ಮ ಅಣ್ಣನ ಹತ್ರ ಸಿಗತ್ತೆ. ನಿಮ್ಮ ಅಣ್ಣ ಯಾರಂತ ಹೇಳ್ಗುರು, ಅಲ್ಲಿ ಸಿನಿಮಾಗ್ ಲೇಟ್ ಆಗ್ತಿದೆ. ಅಣ್ಣ ನಮ್ ಬಾಬ್ಜಿ ಅಣ್ಣ. ಟಿಕೆಟ್ ಇದೆಯಾ? ಅಲ್ಲಿ ಕೌಂಟರ್ ಟಿಕೆಟ್ ಇಲ್ದೆ ಇರ್ಬೋದೇನೋ, ನಮ್ಮ ಅಣ್ಣನ ಹತ್ರ ಇರತ್ತೆ. ಅಷ್ಟಕ್ಕೂ ಎಲ್ಲಪ್ಪ ನಿಮ್ಮ ಅಣ್ಣ ಬರ್ತಾನೆ? ಫ್ಯಾನ್ಸ್ ಪಾಲಿನ ದೇವ್ರು, ಬ್ಲಾಕ್ ಟಿಕೆಟ್ ಗೆ ಅವನೇ ವೀರ. ಅಲ್ಲಿ ಬರ್ತಿದ್ದಾನೆ ನೋಡೋ, ನಮ್ಮ ಕ್ಯೂಟ್ ಹೀರೋ.